ಹಲೋ ಎವ್ರಿವನ್, ನಾವು ಇವತ್ತಿಲ್ಲಿ ಸಾಯಿಲ್ ಟ್ರಸ್ಟ್ ಕಡೆಯಿಂದ ಸಾಯಿಲ್ ಬಗ್ಗೆ ಅವೇರ್ನೆಸ್ ಮೂಡಿಸೋಕೆ ರೈತರಲ್ಲಿ ಮತ್ತೆ ಎಲ್ಲ ಜನರಲ್ಲೂ ಟ್ರೈ ಮಾಡ್ತಾ ಇದೀವಿ. ಅದಕ್ಕೋಸ್ಕರ ಸಿಂಪಲ್ ಟೆಸ್ಟ್ಗಳನ್ನ ಮತ್ತೆ ಮಣ್ಣಿನ ಬಗ್ಗೆ ಕೆಲವು ಇನ್ಫಾರ್ಮೇಶನ್ ಹೆಂಗೆ ಅದನ್ನ ನಾವು ಉಳಿಸ್ಕೋಬಹುದು ಅನ್ನೋ ರೀತಿ ಇನ್ಫಾರ್ಮೇಶನ್ ಕೊಡ್ತಾ ಇದೀವಿ. ಅದಕ್ಕೋಸ್ಕರ ಇದು ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಅಂದ್ರೆ ನೀರಿನ ಅಂಶ ಎಷ್ಟು ಉಳಿಸ್ಕೋಬಹುದು, ಉಳಿಯತ್ತೆ ಸಾಯಿಲ್ ಮಣ್ಣಲ್ಲಿ ಅನ್ನೋದನ್ನ ತೋರ್ಸಕ್ಕೆ ಒಂದು ವಿಲೇಜ್ ಅಂದ್ರೆ ಒಂದು ಗ್ರಾಮದಿಂದ ಎಷ್ಟೊಂದು ಸಾಯಿಲ್ ಕಲೆಕ್ಟ್ ಮಾಡಿ ಅದರದ್ದು ವಾಟರ್ ರಿಟೆನ್ಷನ್ ಕೆಪಾಸಿಟಿನ ಅವರೇ ರೈತರೇ ಹೇಗೆ ಅದನ್ನ ಕಂಡ್ಕೋಬಹುದು ಅನ್ನೋದನ್ನ ತೋರಿಸ್ತಾ ಇದೀವಿ. ಸೊ ಡಿಫ್ರೆಂಟ್ ಸಾಯಿಲ್ ಸ್ಯಾಂಪಲ್ಸ್ ನ ತಗೊಂಡು ಈ ತರ ಒಂದು ಟ್ಯೂಬ್ಸ್ ಅಲ್ಲಿ ಒಂದು ಫಿಲ್ಟರ್ ಪೇಪರ್ ಹಾಕಿ ಆ ಮಣ್ಣನ್ನ ಹಾಕಿ ಆ ನೀರು ಪೋರ್ ಮಾಡಿದ್ಮೇಲೆ ಎಷ್ಟು ವಾಟರ್ ಅದು ಹೋಲ್ಡ್ ಮಾಡಬಹುದು ಅಂತ ಅದನ್ನ ಅವ್ರ ಹಾಗೇನೆ ಕಲ್ತ್ಕೊಳ್ಬಹುದು. ಅದ್ರನ್ನ ಈ ತರ ಗ್ರಾಜುಯೇಷನ್ಸ್ ಇರೋ ಟ್ಯೂಬ್ಸ್ ಸಿಗತ್ತೆ, ಅದರಲ್ಲಿ 150 grams ಮಣ್ಣು ಹಾಕಿ 100 ml ವಾಟರ್ ಹಾಕಿದ್ರೆ ಎಷ್ಟು ನೀರು ರನ್ ಡೌನ್ ಆಗುತ್ತೆ ಅದರಲ್ಲಿ ಅಂತ ನೋಡಿಕೊಂಡು ಅದ್ರ ಮೇಲೆ ಆ ಮಣ್ಣಿನ ಎಷ್ಟು ನೀರು ಹೀರ್ಕೊಳ್ಳೋ ಅಂಶ ಇದೆ ಅಂತ ಅವರು ತಿಳ್ಕೊಬಹುದು. ಅದನ್ನ ಇಂಪ್ರೂವ್ ಮಾಡೋಕ್ಕೆ ಅವರು ಆರ್ಗ್ಯಾನಿಕ್ ಮೆನ್ಯೂರ್ಸ್ ಗೊಬ್ಬರ ಹಾಕ್ಬೋದು, ಕಾಂಪೋಸ್ಟ್ ಅದನ್ನೆಲ್ಲ ಹಾಕಿ ಅವರು ಅದರಲ್ಲಿರೋ ಆರ್ಗ್ಯಾನಿಕ್ ಕಂಟೆಂಟ್ ಜಾಸ್ತಿ ಮಾಡಿದ್ರೆ ನೀರು ಹೀರ್ಕೊಳ್ಳೋ ಅಂಶನೂ ಜಾಸ್ತಿ ಇರುತ್ತೆ. ಸೊ ದಟ್ ಸಾಯಿಲ್ ಟೆಕ್ಸ್ಚರು ಮತ್ತೆ ಅದನ್ನ ತೇವಾಂಶ ಎಲ್ಲ ಹಂಗೆ ಉಳ್ಕೊಳತ್ತೆ. ಅದರಿಂದ ಕ್ರಾಪ್ ಒಳ್ಳೆ ಈಲ್ಡ್ ಕೊಡಕ್ಕೆ ಒಳ್ಳೆ ಬೆಳೆಗಳನ್ನ ಬೆಳೆಯೋಕ್ಕೆ ಹೆಲ್ಪ್ ಆಗುತ್ತೆ. ಅದರ ಜೊತೆಗೆ ಆರ್ಗ್ಯಾನಿಕ್ ಕಂಟೆಂಟ್ ಆರ್ಗ್ಯಾನಿಕ್ ಕಾರ್ಬನ್ ಕಂಟೆಂಟ್ನ ತೋರ್ಸೋಕ್ಕೋಸ್ಕರ ಅವರೇ ಲ್ಯಾಬೊರೇಟರೀಸ್ಗೆ ಹೋಗಂಗಿಲ್ಲ, ಅದನ್ನೇ ಸಿಂಪಲ್ ಆಗಿ ಅವರೇ ಟೆಸ್ಟ್ ಮಾಡ್ಕೊಳ್ಳೋಕ್ಕೆ ಒಂದು ಜಸ್ಟ್ 1 gram ಆಫ್ ಸಾಯಿಲ್ ತಗೊಂಡು ಈ ತರ ಎರಡು ಸಲ್ಯೂಷನ್ಸ್ ಇರುತ್ತೆ, ಸಲ್ಯೂಷನ್ ಎ ಮತ್ತೆ ಬಿ ಅಂತ, ಆ ತರ ಎರಡು ಸಲ್ಯೂಷನ್ ತಗೊಂಡು ಅದನ್ನ ಅವರು 10 ml ಈಚ್ ಹಾಕ್ಬಿಟ್ಟು ಡಿಸಾಲ್ವ್ ಮಾಡಿ ಒಂದ್ ಸ್ವಲ್ಪ ಹೊತ್ತು ಇಟ್ಬಿಟ್ಟು ನೋಡಿದ್ರೆ ಒಂದ್ ಕಲರ್ ಚೇಂಜಸ್ ಆಗತ್ತೆ ಈ ತರ ಟ್ಯೂಬ್ಸ್ ಅಲ್ಲಿ. ಇದ್ರಲ್ಲಿ ಕಂಪೇರ್ ಮಾಡಿದ್ರೆ ಅವ್ರಿಗೆ ಆರ್ಗ್ಯಾನಿಕ್ ಕಾರ್ಬನ್ ಲೆವೆಲ್ಸ್ ಎಷ್ಟಿದೆ ಅವ್ರ ಮಣ್ಣಲ್ಲಿ ಅನ್ನೋದನ್ನ ತಿಳ್ಕೊಬಹುದು. ಈಗಿನ ಕಾಲದಲ್ಲಿ ತುಂಬಾ ಆರ್ಗ್ಯಾನಿಕ್ ಕಂಟೆಂಟ್ಸ್ ಕಮ್ಮಿ ಆಗ್ತಾ ಇರೋದ್ರಿಂದ ಯೂಶಲಿ ವೆರಿ ಲೋ ಆರ್ಗ್ಯಾನಿಕ್ ಕಂಟೆಂಟ್ಸ್ ಕಾಣಿಸುತ್ತೆ. ಇದನ್ನ ಅವರು ಸಿಂಪಲ್ ವೇ ಅವ್ರ ಫೀಲ್ಡ್ ಅಲ್ಲಿ ಏನಿದೆ ಅಂತ ಚೆಕ್ ಮಾಡಿಕೊಂಡು ಅದನ್ನ ಇಂಪ್ರೂವ್ ಮಾಡ್ಕೊಳ್ಳಕ್ಕೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಸೊ ಅದೊಂದು ಟೆಕ್ನಿಕ್ಸ್ ಅವ್ರಿಗೆ ಹೆಲ್ಪ್ ಆಗ್ಲಿ ಅಂತ ತೋರಿಸ್ತಾ ಇದೀವಿ. ಅಲ್ಲಿ ಅದು ಸಾಯಿಲ್ ಟೆಕ್ಸ್ಚರ್ ಅಂದ್ರೆ ಸಾಯಿಲ್ ಹೇಗಿರ್ಬೇಕು, ಅವ್ರ ಮಣ್ಣು ಹೆಂಗಿರ್ಬೇಕು ಅಂತ ಅಲ್ಲಿ ಒಂದು ಫ್ಲೋರ್ ಇಟ್ಟಿದೀವಿ ಅಂದ್ರೆ ಯಾವುದೋ ಹಿಟ್ಟು, ಅದ್ರಲ್ಲಿ ನೀರ್ ಪೋರ್ ಮಾಡಿದ್ರೆ ಇಟ್ ರನ್ ಡೌನ್ ಆಗ್ಬಿಡತ್ತೆ, ಹಂಗೆ ಹರ್ಕೊಂಡು ಹೋಗುತ್ತೆ. ಅಂದ್ರೆ ಅದು ಏನಂದ್ರೆ ಎರೋಷನ್ ಆಗುತ್ತೆ ಅಂತ, ಅಂದ್ರೆ ಲೂಸ್ ಸಾಯಿಲ್ಸ್ ಇದ್ರೆ ಎರೋಷನ್ ಆಗುತ್ತೆ. ಅದೇ ಬ್ರೆಡ್ ಅಂದ್ರೆ ಇಟ್ ಅದ ರೆಪ್ರೆಸೆಂಟೇಷನ್ ಆಫ್ ಅ ಸ್ಪಾಂಜಿ ಫಾರ್ಮ್, ಅದ್ರಲ್ಲಿ ಆಲ್ರೆಡಿ ಮೈಕ್ರೋಬಿಯಲ್ ಆಕ್ಟಿವಿಟಿ ಇರುತ್ತೆ, ಈಸ್ಟ್ ಎಲ್ಲ ಬೆಳೆದಿರೋದ್ರಿಂದ ಅದು ವಾಟರ್ ಹೋಲ್ಡ್ ಮಾಡ್ಕೊಳ್ಳಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅದರಿಂದ ಆ ನೀರಿನ ಅಂಶನ ಹೀರ್ಕೊಳ್ಳುತ್ತೆ ಅಂತ. ಬಟ್ ಅದನ್ನ ಎಕ್ಸಾಂಪಲ್ ಆಗಿ ಏನಕ್ಕೆ ಕೊಟ್ಟಿದೀವಿ ಅಂದ್ರೆ ಅಂದ್ರೆ ಸಾಯಿಲ್ನ ನಾವು ಆ ತರ ಇರ್ಬೇಕು, ಅಂದ್ರೆ ಸ್ಪಾಂಜಿ ನೇಚರ್ ಅಲ್ಲಿ ಇರ್ಬೇಕು, ನಾಟ್ ಲೈಕ್ ಅನ್ ಫ್ರೀ ಲೂಸ್ ಫಾರ್ಮ್ ಅಲ್ಲಿ ಇರಬಾರ್ದು ಅಂತ. ಅದಾದ್ಮೇಲೆ ಇಲ್ಲೊಂದು ಜಸ್ಟ್ ಡಿಪಿಕ್ಟ್ ಮಾಡಕ್ಕೆ ಒಂದ್ ರೆಪ್ರೆಸೆಂಟ್ ಮಾಡಿದೀವಿ ಸಾಯಿಲ್ ಮೈಕ್ರೋಬ್, ಅಂದ್ರೆ ಕಲ್ಚರ್ ಮಾಡಿಲ್ಲ, ಜಸ್ಟ್ ರೆಪ್ರೆಸೆಂಟೇಷನ್ಗೆ ಅಂದ್ರೆ ಜೀವಾಣುಗಳು ಹೇಗಿರತ್ತೆ, ಸೂಕ್ಷ್ಮ ಜೀವಾಣುಗಳು ಸಾಯಿಲ್ ಅಲ್ಲಿ ಅಂತ. ಎಷ್ಟು ನಮ್ಗೆ ಸೂಕ್ಷ್ಮ ಜೀವಾಣುಗಳು ಇರತ್ತೆ ಸಾಯಿಲ್ ಅಲ್ಲಿ ಅಷ್ಟು ನಮ್ ಸಾಯಿಲ್ ಹೆಲ್ದಿ ಆಗಿದೆ, ಆರ್ಗ್ಯಾನಿಕ್ ಆಗಿದೆ ಅಂತ ನಾವ್ ಹೇಳ್ಬೋದು. ಅದ್ರಿಂದ ಅದೊಂದ್ ರೆಪ್ರೆಸೆಂಟೇಷನ್ಗೆ ಇದೊಂದು ಇಟ್ಟಿದ್ವಿ. ಆಕ್ಚುಲಿ ಯು ಕ್ಯಾನ್ ಕ್ಯಾಪ್ಚರ್ ಇಟ್. ಸೊ ಇದ್ರ ಮೂಲಕ ಏನಂದ್ರೆ ಆದಷ್ಟು ನಾವು ಗ್ರೀನ್ ಸಾಯಿಲ್ ನ ಹಂಗೆ ಖಾಲಿ ಬಿಡದೆ ಎಷ್ಟು ನಾವು ಗ್ರೀನ್ ಕ್ರಾಪ್ಸ್ ನ ಗ್ರೋ ಮಾಡ್ತೀವಿ ಅಷ್ಟು ನಮ್ ಸಾಯಿಲ್ ನ ಸೇವ್ ಮಾಡ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ.